ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೇವೆ ಅಂದ್ರೆ, ಈ ಒಂದು ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮಿತ ನಿಗಮ ಅಥವಾ ನಿಗಮ ಮಲ್ಲಸಂದ್ರ ತುಮಕೂರು ಇಲ್ಲಿರುವಂತ ಒಂದು ನೇಮಕಾತಿಯ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ನೋಡ್ರಿ, ಈ ನೋಟಿಫಿಕೇಶನ್ ಬಂದಂತ ದಿನಾಂಕ ಏನಪ್ಪಾ ಅಂದ್ರೆ 21/5/2023. ನೋಡ್ರಿ, ನೇಮಕಾತಿ ತಿದ್ದುಪಡಿಯನ್ನ ಪ್ರಕಟಣೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಣಿ ಮಲ್ಲಸಂದ್ರ ತುಮಕೂರು ಇದರ ನೇಮಕಾತಿ ಪ್ರಕಟಣೆ ಸಂಖ್ಯೆ ದಿನಾಂಕ 17/3/2023 ರೀತಿಯ ವಿವಿಧ ವೃಂದಗಳಲ್ಲಿ ಖಾಲಿ ಇರುವ ಒಟ್ಟು 219 ಹುದ್ದೆಗಳ ನೇರ ನೇಮಕಾತಿಗಾಗಿ ನೇಮಕಾತಿ ಪ್ರಕಟಣೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಸದರಿ ಪ್ರಕಟಣೆಯ ಪ್ರಕಾರ ವಿವಿಧ ವೃಂದದ ಹುದ್ದೆಗಳಿಗೆ ಅಂದರೆ ನೇಮಕಾತಿಯ ಪ್ರಕಟಣೆ ಹುದ್ದೆಗಳ ಕ್ರಮ ಸಂಖ್ಯೆ 1B ಸಹಾಯಕ ವ್ಯವಸ್ಥಾಪಕರು, 2B ತಾಂತ್ರಿಕ ಅಧಿಕಾರಿ, 15C ವಿಸ್ತರಣಾಧಿಕಾರಿ ದರ್ಜೆ 3, 18B ಲೆಕ್ಕ ಸಹಾಯಕ ದರ್ಜೆ 2, 19B ಮಾರುಕಟ್ಟೆ ಸಹಾಯಕ ದರ್ಜೆ 2, 22B ಕಿರಿಯ ಸಿಸ್ಟಮ್ ಆಪರೇಟರ್, 25B ಕಿರಿಯ ತಾಂತ್ರಿಕ ಮೆಕ್ಯಾನಿಕಲ್, 26B ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, 27B ಕಿರಿಯ ತಾಂತ್ರಿಕ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, 29B ಕಿರಿಯ ತಾಂತ್ರಿಕ ಫಿಟ್ಟರ್, 31B ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್, 32B ಕಿರಿಯ ತಾಂತ್ರಿಕ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಆಮೇಲೆ 34B ಚಾಲಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಕ್ಕೂಟದಲ್ಲಿ ಗುತ್ತಿಗೆದಾರರ ಮೂಲಕ ಸಮಾಲೋಚಕರು, ಗುತ್ತಿಗೆ ಸಿಬ್ಬಂದಿಗಳು, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಕೆಲಸದಲ್ಲಿ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು. ಸದರಿ ಮೀಸಲಾತಿ ಸಕ್ಷಮ ಪ್ರಾಧಿಕಾರವು ಅಂತಹ ಸಿಬ್ಬಂದಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿ ಈ ಹಿಂದೆಯೇ 17/3/2023 ನೀಡಿದ್ದ ಆದೇಶದ ಪ್ರಕಾರ ಮಾಡಲಾಗಿತ್ತು. ಆದರೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರವು ಆ ನಂತರ ದಿನಾಂಕ 19/4/2023 ನೀಡಿದ ತಿದ್ದುಪಡಿ ಆದೇಶದ ಪ್ರಕಾರ ಗುತ್ತಿಗೆದಾರರ ಮೂಲಕ ಸಮಾಲೋಚಕರಾಗಿ, ಗುತ್ತಿಗೆ ಸಿಬ್ಬಂದಿಗಳಾಗಿ, ಡೇಟಾ ಎಂಟ್ರಿ ಆಪರೇಟರ್ಗಳಿಗಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮೀಸಲಾತಿ ಕಲ್ಪಿಸಿ ಈ ಹಿಂದೆ ದಿನಾಂಕ 17/3/2023 ನೀಡಿದ್ದ ಆದೇಶವನ್ನು ಮಾರ್ಪಾಡು ಮಾಡಿ ಅಂತ ಸಿಬ್ಬಂದಿಗಳಿಗೆ ನೀಡಲಾದ ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. ಅಂದ್ರೆ ನೋಡ್ರಿ, ಆ ನೇಮಕಾತಿಯಲ್ಲಿ ಕೆಲವೊಬ್ಬರಿಗೆ ಮೀಸಲಾತಿಯನ್ನ ಕೊಟ್ಟಿದ್ರು, ಆ ಮೀಸಲಾತಿಯನ್ನು ಈಗ ರದ್ದು ಮಾಡಿದ್ದಾರೆ. ಆದ್ದರಿಂದ ಅಂತ ಸಿಬ್ಬಂದಿಗಳಿಗೆ ವಿವಿಧ ವೃಂದದ ವಿವಿಧ ಹುದ್ದೆಗಳಿಗೆ ಮೀಸಲಾತಿ ಕಲ್ಪಿಸಿ ಒಕ್ಕೂಟದಿಂದ ಈ ಹಿಂದೆ ನೀಡಿದ್ದ ದಿನಾಂಕ 17/3/2023 ನೇಮಕಾತಿ ಪ್ರಕಟಣೆ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾತ್ರ ರದ್ದುಪಡಿಸಿ ತಿದ್ದುಪಡಿ ಪ್ರಸ್ತುತ ಪ್ರಕಟಣೆಯನ್ನು ನೀಡಲಾಗಿರುತ್ತದೆ. ಅಂದ್ರೆ ಅವರೇನ್ ಮೀಸಲಾತಿಯನ್ನು ಕೊಟ್ಟಿರ್ತಾರಲ್ಲ, ಅದನ್ನ ತಿದ್ದುಪಡಿಯನ್ನ ಮಾಡಿ ಈಗ ಹೊಸದಾಗಿ ನೇಮಕಾತಿಯನ್ನ ಮಾಡ್ತಿದ್ದಾರೆ. ನೋಡ್ರಿ, ದಿನಾಂಕ 17/3/2023 ನೇಮಕಾತಿ ಪ್ರಕಟಣೆಯ ಪ್ರಕಾರ ಲಭ್ಯವಿರುವ ಎಲ್ಲಾ 216 ಹುದ್ದೆಗಳು ಸಾಮಾನ್ಯ ನೇರ ನೇಮಕಾತಿಗೆ ಲಭ್ಯವಿರುವ ಹುದ್ದೆಗಳೆಂದು ಪರಿಗಣಿಸಲಾಗುತ್ತದೆ. ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ ಮೀಸಲಿರುವ 3 ಹುದ್ದೆಗಳನ್ನು ಹೊರತುಪಡಿಸಿ, ಅಂದ್ರೆ ಒಟ್ಟು 216 ಹುದ್ದೆಗಳು ನಿಮಗೆ ನೇರ ನೇಮಕಾತಿಗೆ ಇರುತ್ತೆ, 3 ಹುದ್ದೆಗಳನ್ನು ಬಿಟ್ಟು. ಈಗಾಗಲೇ ದಿನಾಂಕ 17/3/2023 ನೇರ ನೇಮಕಾತಿ ಪ್ರಕಟಣೆಯ ಪ್ರಕಾರ ಅರ್ಜಿಗಳನ್ನು ಸಲ್ಲಿಸಿರುವ, ಗುತ್ತಿಗೆದಾರರ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಮಾಲೋಚಕರು, ಗುತ್ತಿಗೆ ಸಿಬ್ಬಂದಿಗಳು, ಡೇಟಾ ಎಂಟ್ರಿ ಆಪರೇಟರ್ ಸಿಬ್ಬಂದಿಗಳು ಸಾಮಾನ್ಯ ನೇರ ನೇಮಕಾತಿ ಅಡಿ ಅರ್ಹತೆಯಲ್ಲಿ ಹೊಂದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಸಾಮಾನ್ಯ ನೇರ ನೇಮಕಾತಿ ಅಡಿಯಲ್ಲಿ ಪರಿಗಣಿಸಲಾಗುವುದು. ಅಂತಹ ಸಿಬ್ಬಂದಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕಾಗಿರುವುದಿಲ್ಲ. ಇನ್ ಕೇಸ್ ನೋಡ್ರಿ, ಅವರು ಸಾಮಾನ್ಯ ನೇರ ನೇಮಕಾತಿಯಲ್ಲಿ ಬರ್ತಿದ್ರೆ, ಗುತ್ತಿಗೆದಾರರ ಮೂಲಕ ಯಾರು ಅಥವಾ ಗುತ್ತಿಗೆದಾರರು ಅಥವಾ ಸಮಾಲೋಚಕರು ಅಥವಾ ಗುತ್ತಿಗೆ ಸಿಬ್ಬಂದಿಗಳು ಏನಿರ್ತಾರಲ್ಲ ಅಂತವ್ರು ಅರ್ಜಿ ಸಲ್ಲಿಸಿದ್ರೆ, ಅವರೇನಾದ್ರೂ ಸಾಮಾನ್ಯ ನೇರ ನೇಮಕಾತಿ ಬರ್ತಿದ್ರೆ ಮತ್ತೊಮ್ಮೆ ಅರ್ಜಿಗಳನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಉಳಿದಂತೆ ಸಾಮಾನ್ಯ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಹಿಂದೆ ದಿನಾಂಕ 17/3/2023 ನೀಡಲಾಗಿದ್ದ ನೇಮಕಾತಿ ಪ್ರಕಟಣೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಪ್ರಸ್ತುತ ತಿದ್ದುಪಡಿಯ ಪ್ರಕಾರ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗುವ ಕಾಲಾವಧಿಯನ್ನು 23/5/2023 6/6/2023 ವಿಸ್ತರಿಸಲಾಗಿರುತ್ತದೆ. ನೋಡ್ರಿ, ಮತ್ತೆ ಅಡಿಷನಲ್ ಆಗಿ ಏನಪ್ಪಾ ಅಂದ್ರೆ, ಈಗ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 23/5/2023 ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಒಕ್ಕೂಟದ ಅಧಿಕೃತ ವೆಬ್ಸೈಟ್ www.tumul.coop ಅಥವಾ www.tumulcoop ನನ್ನು ನೋಡಬಹುದಾಗಿರುತ್ತದೆ. ದಿನಾಂಕ 17/3/2023 ಮೂಲ ನೇಮಕಾತಿ ಪ್ರಕಟಣೆ ಸಂಖ್ಯೆ 22B ಕಿರಿಯ ಸಿಸ್ಟಮ್ ಆಪರೇಟರ್ ಹುದ್ದೆಗೆ ಗುತ್ತಿಗೆದಾರರ ಮೂಲಕ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ
ಯಾವುದೇ ಪದವಿಯನ್ನು ಹೊಂದಿರಬೇಕೆಂಬ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿರುತ್ತದೆ. ದಿನಾಂಕ 17/3/2023 ನೇಮಕಾತಿ ಪ್ರಕಟಣೆಯಲ್ಲಿ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಬಿಸಿಎ ಬಿಇಸಿಎಸ್ ಸಿಎಸ್ ವಿದ್ಯಾರ್ಹತೆಯನ್ನು ಹೊಂದಿ ಹುದ್ದೆಯ ಸಂಖ್ಯೆ 22 ಬಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸದರಿ ಹುದ್ದೆಯ ಸಾಮಾನ್ಯ ನೇರ ನೇಮಕಾತಿ ಅಡಿಯಲ್ಲಿ ಪರಿಗಣಿಸಲಾಗುವುದು. ಅಂದ್ರೆ ಯಾರು 22 ಬಿಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರಿಗೆ ಏನಪ್ಪ ಅಂದ್ರೆ ಇಲ್ಲಿ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಬಿಸಿಎ ಬಿಸಿಎಸ್ ಅಥವಾ ಐಎಸ್ ಅನ್ನ ಮಾಡಿದ್ರೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೈನ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ನೋಡ್ರಿ ದಿನಾಂಕ 17/3/2023 ಮೂಲ ನೇರ ನೇಮಕಾತಿ ಪ್ರಕಟಣೆ ಕ್ರಮ ಸಂಖ್ಯೆ 2ರಲ್ಲಿ ನಿಗದಿಪಡಿಸಿರುವಂತೆ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಸಲ್ಲಿಸುವ ಅರ್ಜಿ ಶುಲ್ಕ 1000 ರೂಗಳಲ್ಲಿ ವಿನಾಯಿತಿ ನೀಡಿ ಅರ್ಜಿ ಶುಲ್ಕ 500ಗೆ ಸಂಬಂಧಪಟ್ಟಂತೆ ಮರುಪಾವತಿ ಮಾಡಲಾಗುವುದು. ಈ ತಿದ್ದುಪಡಿ ಪ್ರಕಟಣೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500ಗಳನ್ನು ವಿಧಿಸಲಾಗುತ್ತದೆ. ಅಂದ್ರೆ ನೋಡ್ರಿ ಯಾರೆಲ್ಲ ಆಲ್ರೆಡಿ 17ಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ನಿಮಗೆ 1000 ರೂಪಾಯಿನ ಅರ್ಜಿ ಶುಲ್ಕ ಐತಲ್ಲ ಅದರಲ್ಲಿ ವಿನಾಯಿತಿ ನೀಡಿ 500 ರೂಪಾಯಿನ ಮಾಡಿದರೆ ಹಾಗಾಗಿ 500 ರೂಪಾಯಿನ ಮತ್ತೆ ನಿಮ್ಗೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿದ್ರೆ ಅಂಗವಿಕಲ ಅಭ್ಯರ್ಥಿಗಳು ಅದನ್ನ ರಿಫಂಡ್ ಮಾಡ್ತಾರೆ. ಇನ್ನುಳಿದಂತೆ ಹೊಸದಾಗಿ ಯಾರು ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿರಲ್ಲ ನಿಮಗೆ ಅಪ್ಲಿಕೇಶನ್ ಫೀಸ್ ಕೇವಲ 500 ರೂಪಾಯಿ ಮಾತ್ರ ಇರುತ್ತದೆ. ಇದಾದ್ಮೇಲೆ ನೋಡ್ರಿ ದಿನಾಂಕ 17/3/2023 ನೇರ ನೇಮಕಾತಿ ಪ್ರಕಟಣೆ ಹುದ್ದೆಗಳ ಕ್ರಮ ಸಂಖ್ಯೆ 25/32 ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅನುಭವವನ್ನು ಸಕ್ಷಮ ಪ್ರಾಧಿಕಾರವು 19/4/2023 ನೀಡಿದ ತಿದ್ದುಪಡಿ ಆದೇಶದ ಪ್ರಕಾರ ಕೈ ಬಿಡಲಾಗುವುದರಿಂದ ಅನುಭವ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಯಾವುದಕ್ಕೆ ಹುದ್ದೆಗಳು 25/32 ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ ಅನುಭವವಾದ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಉಳಿದಂತೆ ದಿನಾಂಕ 17/3/2023 ಮೂಲ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಸಾಮಾನ್ಯ ಸೂಚನೆಗಳು ಅರ್ಜಿ ಶುಲ್ಕ ನೇಮಕಾತಿ ಅನರ್ಹತೆಗಳು ಸೇವಾ ಸೌಲಭ್ಯಗಳ ನೀಡುವ ಬಗ್ಗೆ ದುರ್ನಡತೆ ವಯೋಮಿತಿ ವಯೋಮಿತಿ ಸಡಲಿಕೆ ಮೀಸಲಾತಿಗಳು ಶೈಕ್ಷಣಿಕ ವಿದ್ಯಾರ್ಹತೆ ಆಯ್ಕೆ ವಿಧಾನ ಹಾಜರುಪಡಿಸಬೇಕಾದ ಮೂಲ ಪ್ರಮಾಣ ಪತ್ರಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ವಿಧಾನ ಹಾಗೂ ವಯೋಮಿತಿಗೆ ವಿನಾಯಿತಿ ಕೋರಿದ್ದಲ್ಲಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು ಮತ್ತು ಪ್ರಮುಖ ಸೂಚನೆಗಳು ಇತ್ಯಾದಿ ಯಥಾರೀತಿ ಅನ್ವಯವಾಗುತ್ತದೆ. ಆದ್ದರಿಂದ ಈ ತಿದ್ದುಪಡಿ ಪ್ರಕಟಣೆಯಂತೆ ಅನ್ವಯವಾಗುವ ಹುದ್ದೆಗಳಿಗೆ ಮೂಲ ನೇಮಕಾತಿ ಪ್ರಕಟಣೆ ದಿನಾಂಕ 17/3/2023 ಓದಿ ತಿಳಿದುಕೊಂಡು ವಿಸ್ತರಿಸಲಾದ ಕಾಲಾವಧಿಯೊಳಗೆ ಇಚ್ಛೆಯುಳ್ಳ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ನೋಡ್ರಿ ಇದ್ರದ್ದು ಆಲ್ರೆಡಿ ನಾವು ವಿಡಿಯೋನ ಮಾಡಿದ್ವಿ, 17/3/2023 ಏನ್ ಬಂದಿತ್ತಲ್ಲ ಕೆಎಂಎಫ್ ನೇಮಕಾತಿ ಆ ವಿಡಿಯೋನ ಮಾಡಿದ್ವಿ. ಆ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ನೋಡ್ರಿ ಯಾರೆಲ್ಲ ಏನಪ್ಪಾ ಅಂದ್ರೆ ಆ ವಿಡಿಯೋನ ನೋಡಿಲ್ಲ ಅದ್ರ ಬಗ್ಗೆ ನೀವೇನಪ್ಪ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಆ ವಿಡಿಯೋದಲ್ಲಿ ಕೊಟ್ಟಿದ್ವಿ, ಹಾಗಾಗಿ ಇನ್ನೊಂದ್ಸರಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡಕ್ಕಾಗಲ್ಲ. ಸೊ ಯಾರೆಲ್ಲ ಆ ಒಂದು ನೇಮಕಾತಿಯನ್ನ ನೋಡಿಲ್ಲ ಅಥವಾ ಯಾರಿಗೆಲ್ಲ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಲ್ಲ ಆ ವಿಡಿಯೋದ ಲಿಂಕ್ ಅನ್ನ ನಾವು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ವಿಡಿಯೋ ಬರುತ್ತೆ. ಸೊ ಅಲ್ಲಿ ನೀವು ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡ್ರಿ 23/5/2023. ಅದೇ ತರ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/6/2023. ಅರ್ಜಿ ಶುಲ್ಕ ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 6/6/2023. ಸಕ್ಷಮ ಪ್ರಾಧಿಕಾರದ ತಿದ್ದುಪಡಿ ಆದೇಶ ದಿನಾಂಕ 19/4/2023 ಅನ್ವಯ ತಿದ್ದುಪಡಿ ಮಾಡಲಾದ ಸಾಮಾನ್ಯ ನೇರ ನೇಮಕಾತಿ ಹುದ್ದೆಗಳ ವಿವರ ಮೀಸಲಾತಿ ವಿದ್ಯಾರ್ಹತೆ ಇತ್ಯಾದಿಗಳು ಈ ಕೆಳಕಂಡಂತೆ ಇರುತ್ತದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಇವರಿಗೆ ಪ್ರತಿ ತಿಂಗಳ ಏನಪ್ಪಾ ಅಂದ್ರೆ 52,650 ರೂಪಾಯಿಂದ 97,100 ರೂಪಾಯಿ ಕೊಡ್ತಾರೆ. ಒಟ್ಟು 23 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿವಿಎಸಿ ಅಂಡ್ ಎಎಚ್ ಪದವಿಯನ್ನು ಹೊಂದಿರಬೇಕು. ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಇದಾದ್ಮೇಲೆ ನೋಡ್ರಿ ತಾಂತ್ರಿಕ ಅಧಿಕಾರಿ ಇವರಿಗೆ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ ಇರುತ್ತೆ. ಒಟ್ಟು 11 ಹುದ್ದೆಗಳಿವೆ. ಇವರಿಗೆ ವಿದ್ಯಾರ್ಹತೆ ಏನಿದೆ ಅಂದ್ರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿಟೆಕ್ ಡಿಟಿ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಇಲ್ಲಿ ಅವಶ್ಯಕತೆ ಆಗಿರುತ್ತದೆ. ನೆಕ್ಸ್ಟ್ ನೋಡ್ರಿ ವಿಸ್ತರಣಾಧಿಕಾರಿ ಇವರಿಗೆ ವೇತನ ಶ್ರೇಣಿ 33,450 ರೂಪಾಯಿಂದ 62,600, ಒಟ್ಟು 22 ಹುದ್ದೆಗಳಿವೆ. ಇಲ್ಲಿ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು ಅಂದ್ರೆ ಯಾವುದೇ ಪದವಿದಾರರಾಗಿದ್ರು ಹೊಂದುತ್ತೆ. ಜೊತೆಗೆ ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ ಇರಬೇಕು. ಜೊತೆಗೆ ನೋಡ್ರಿ ಲೆಕ್ಕ ಸಹಾಯಕ ದರ್ಜೆ 2 ಇವರಿಗೆ ವೇತನ ಶ್ರೇಣಿ 27,650 ರೂಪಾಯಿಂದ 52,650, ಒಟ್ಟು 12 ಹುದ್ದೆಗಳು. ಇವರಿಗೆ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿಕಾಂ ಪದವಿಯ ಜೊತೆಗೆ ಕಡ್ಡಾಯವಾಗಿ ಟ್ಯಾಲಿ ಪ್ಯಾಕೇಜ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಜೊತೆಗೆ ಮಾರುಕಟ್ಟೆ ಸಹಾಯಕ ದರ್ಜೆ 2 ಇಲ್ಲಿ ಒಟ್ಟು 18 ಹುದ್ದೆಗಳಿವೆ. ಇವರಿಗೂ ಕೂಡ ಪೇಸ್ಕೇಲ್ ಏನಪ್ಪಾ ಅಂದ್ರೆ 27,000
650 ರೂಪಾಯಿಂದ 52,650 ಇವರಿಗೆ ವಿದ್ಯಾರ್ಹತೆ ಏನಿದೆ ಅಂದ್ರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾರುಕಟ್ಟೆ ಒಂದು ವಿಷಯವನ್ನಾಗಿ ಬಿಬಿಎ ಬಿಬಿಎಂ ಪದವಿ ಜೊತೆಗೆ ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕು ಇದಾದ್ಮೇಲೆ ನೋಡ್ರಿ ಕಿರಿಯ ಸಿಸ್ಟಮ್ ಆಪರೇಟರ್ ಒಟ್ಟು 10 ಹುದ್ದೆಗಳಿವೆ ಪೇ ಸ್ಕೇಲ್ ಸೇಮ್ ಇದೆ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಬಿಸಿಎ ಬಿಇ ಸಿಎಸ್ ಅಥವಾ ಐಎಸ್ ವಿದ್ಯಾರ್ಹತೆಯನ್ನ ಹೊಂದಿರಬೇಕು ಕಿರಿಯ ತಾಂತ್ರಿಕ ಮೆಕ್ಯಾನಿಕಲ್ ಇವರಿಗೆ ಒಟ್ಟು 5 ಹುದ್ದೆಗಳಿವೆ ಪೇ ಸ್ಕೇಲ್ ಬಂದು 21,400 ರೂಪಾಯಿಂದ 42,000 ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಮೆಕ್ಯಾನಿಕಲ್ ನಲ್ಲಿ ಡಿಪ್ಲೊಮಾನ ನೀವು ಮಾಡಿರಬೇಕಾಗುತ್ತೆ ಸೊ ಅದೇ ತರನಾಗಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 9 ಹುದ್ದೆಗಳಿವೆ ಪೇ ಸ್ಕೇಲ್ ಸೇಮ್ ಇದೆ ಇಲ್ಲಿ ನೀವು ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ನಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ನೋಡ್ರಿ ಪೇ ಸ್ಕೇಲ್ ಸೇಮ್ ಇದೆ ಒಟ್ಟು 4 ಹುದ್ದೆಗಳಿವೆ ನಿಮಗೆ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಕಿರಿಯ ತಾಂತ್ರಿಕ ಫಿಟರ್ ಒಟ್ಟು 13 ಹುದ್ದೆಗಳಿವೆ ಪೇ ಸ್ಕೇಲ್ ಸೇಮ್ ಇದೆ ಸೊ ಇಲ್ಲಿ ನೋಡ್ರಿ ನೀವೇನಪ್ಪ ಅಂದ್ರೆ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಅಡಿಯಲ್ಲಿ ಮಾನ್ಯತೆ ಪಡೆದ ಐಟಿಐ ವಿದ್ಯಾರ್ಹತೆ ಹೊಂದಿ ಫಿಟರ್ ನಲ್ಲಿ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಬೇಕು ಅಂದ್ರೆ ನೀವು ಎನ್ಸಿಬಿಟಿ ಅಥವಾ ಎಸ್ಸಿಬಿಟಿ ಅಡಿಯಲ್ಲಿ ಏನಪ್ಪ ಅಂದ್ರೆ ಐಟಿಐ ಇರುತ್ತಲ್ಲ ಅದರಲ್ಲಿ ಫಿಟರ್ ಟ್ರೇಡ್ ನಲ್ಲಿ ನೀವು ಏನಪ್ಪ ಅಂದ್ರೆ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ನ ಹೊಂದಿರಬೇಕಾಗುತ್ತೆ ಅದೇ ನೋಡ್ರಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಿರಿಯ ತಾಂತ್ರಿಕದವರಿಗೆ ಇವರಿಗೂ ಪೇ ಸ್ಕೇಲ್ ಸೇಮ್ ಇದೆ ಇಲ್ಲಿ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಒಟ್ಟು 12 ಹುದ್ದೆಗಳಿವೆ ಇಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಐಟಿಐ ನಲ್ಲಿ ನೋಡ್ರಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ನ ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ಕಿರಿಯ ತಾಂತ್ರಿಕ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಒಟ್ಟು 4 ಹುದ್ದೆಗಳಿವೆ ಇವರು ಕೂಡ ಏನಪ್ಪ ಅಂದ್ರೆ ಐಟಿಐ ನಲ್ಲಿ ನೀವೇನ್ ಮಾಡಬೇಕಂದ್ರೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ನಲ್ಲಿ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ನ ಹೊಂದಿರಬೇಕಾಗುತ್ತೆ ಚಾಲಕರಲ್ಲಿ ಒಟ್ಟು 8 ಹುದ್ದೆಗಳಿವೆ ಪೇ ಸ್ಕೇಲ್ ಸೇಮ್ ಇದೆ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅದರಲ್ಲಿ ಕನ್ನಡದಲ್ಲಿ ತೇರ್ಗಡೆ ಆಗಿರಬೇಕು ಜೊತೆಗೆ ಲೈಟ್ ಮೋಟರ್ ವೆಹಿಕಲ್ ಮತ್ತೆ ಹೆವಿ ಮೋಟರ್ ವೆಹಿಕಲ್ ಏನಪ್ಪ ಅಂದ್ರೆ ಲೈಸೆನ್ಸ್ ಅನ್ನ ಹೊಂದಿರಬೇಕು ಒಕ್ಕೂಟದಲ್ಲಿ ಖಾಲಿ ಇರುವ ಹುದ್ದೆಗಳ ಅರ್ಜಿ ಸಲ್ಲಿಸುವ ಸಂಬಂಧ ನೇಮಕಾತಿ ಪ್ರಕ್ರಿಯೆ ಪೂರ್ಣ ವಿವರಗಳನ್ನು ತುಮಕೂರು ಸಹಕಾರಿ ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ತುಮುಲ್ ಮಲ್ಲಸಂದ್ರ ಇದರ ಜಾಲತಾಣದಲ್ಲಿ ಅಂದ್ರೆ www.tumul.coop ನಲ್ಲಿ ಲಭ್ಯವಿದ್ದು ಅಭ್ಯರ್ಥಿಗಳು ಕಡ್ಡಾಯವಾಗಿ ತಾಕ್ಷಿಕ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಬಗ್ಗೆ ನಾವೇನಪ್ಪ ಅಂದ್ರೆ 17/3/2023 ಏನ್ ನೀವು ನೋಟಿಫಿಕೇಶನ್ ಬಂದಿದ್ದಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿದೀವಿ ಆ ವಿಡಿಯೋದ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅಲ್ಲಿ ನೀವ್ ಏನ್ ಮಾಡಬಹುದು ಅಂದ್ರೆ ನಿಮ್ಮ ನೇಮಕಾತಿ ಯಾವ ತರನ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ತರನ ಹಾಕಬೇಕು ಮತ್ತೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ನಾವು ಕೊಟ್ಟಿದ್ದೀವಿ ಇದೇ ತರನ ಅಂತ ಮತ್ತೊಂದು ಉದ್ಯೋಗ ವಾರ್ತೆನ ಅಥವಾ ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು